एसडीएम कॉलेज विद्यार्थिनी आगिद्द सौजन्य हुडुकी चंदप्प गौड कुसुमावती पुत्री 9/10/2012 ರಲ್ಲಿ ಕಾಣೆಯಾಗಿ 10/10/2012 ರಲ್ಲಿ ಮೃತದೇಹ ಪತ್ತೆಯಾಯಿತು. ಆನಂತರ ಪೊಲೀಸ್ ಇಲಾಖೆಯಿಂದ ತನಿಖೆಯಾಗಿ ಅಲ್ಲಿಂದ ಸಿಐಡಿ ತನಿಖೆಯಾಗಿ ಹತ್ತಾರು ಹೋರಾಟಗಳಾಗಿ ಸಿಬಿಐ ತನಿಖೆಯಾಗಿ ಇವತ್ತು ಸಿಬಿಐ ನ್ಯಾಯಾಲಯದ ತೀರ್ಪಿನಲ್ಲಿ ಸೌಜನ್ಯಲಿಗೆ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಯಾರ ಬಂಧನ ಆಗಿತ್ತ ಅವ ಆರೋಪಿ ಅಲ್ಲ ಅನ್ನತಕ್ಕಂತದ್ದು ಆಗಿರೋದರ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಸೌಜನ್ಯರಿಗೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂತ ಆಗ್ರಹವನ್ನು ಮಾಡುತ್ತೆ. ಇವತ್ತು ಬಂಧಿತ ಬಿಡುಗಡೆ ಆಗಿರೋದರ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರೇ ಇರಲಿ ಯಾರೇ ಪ್ರಭಾವಿಗಳಿರಲಿ ಇದರ ಮರುತನಿಗೆ ಆಗಬೇಕು. ಯಾರು ಹಂತಕರಿದ್ದಾರೆ ಅವರ ಬಂಧನ ಆಗಬೇಕು, ಅವರಿಗೆ ಕಠೋರ ಶಿಕ್ಷೆ ಆಗಬೇಕು ಅಂತ ಹೇಳುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸುತ್ತೆ. ಈ ಘಟನೆಯಿಂದ ನಡೆದಿರತಕ್ಕಂಥ ಹೋರಾಟಗಳು ಮತ್ತು ನಮ್ಮ ಕುಟುಂಬದವರ ಬೇಡಿಕೆಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಇವತ್ತಿನ ಇದರ ಹಿಂದೆ ಇರತಕ್ಕಂಥ ಹಂತಕರು ಯಾರು ಆರೋಪಿಗಳು ಯಾರು ಪೂರ್ಣವಾಗಿರತಕ್ಕಂಥ ತನಿಖೆ ಆಗಬೇಕು. ಹಾಗಾಗಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಪೂರ್ಣ ಸಂಶಯಗಳು ನಿವಾರಣೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡುತ್ತೆ, ಮರುತನಿಖೆ ಆಗಬೇಕು, ಅದನ್ನು ಮರುತನಿಖೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡುತ್ತಾ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಒಂದೇ ನಿಲುವನ್ನು ಹೊಂದಿದೆ, ಸೌಜನ್ಯದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ಇದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ 27ನೇ ತಾರೀಕು ಆದಿತ್ಯವಾರ ದಿವಸ ಒಂದು ಹೋರಾಟವನ್ನು ತಗೊಳ್ಳುತ್ತೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಬೇಡಿಕೆಯನ್ನು ಇಡುತ್ತೆ ಮತ್ತು ಆ ಹೋರಾಟದ ನಂತರ ನಮ್ಮೆಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡು ನಾವು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತೀವಿ ಇದರ ಮರು ತನಿಖೆ ಆಗಬೇಕು ಅಂತ. ಹಾಗಾಗಿ ಇದರ ಮರು ತನಿಖೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ 27ನೇ ತಾರೀಕು ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಂದ ಶಾಸಕರು, ಎಲ್ಲ ಶಾಸಕರು ಭಾಗವಹಿಸಿ ಎರಡೂ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಒಂದು ಹೋರಾಟವನ್ನು ತಗೋತೀವಿ. ಒಂದು ಬೆಳ್ತಂಗಡಿ ತಾಲೂಕು ಆಫೀಸ್ನ ಮುಂಭಾಗದಲ್ಲಿ ಮಾಡ್ತೀವಿ ಮತ್ತು ಎರಡೂ ಜಿಲ್ಲೆಯ ಶಾಸಕರನ್ನು ಒಳಗೊಂಡ ನಿಯೋಗವನ್ನು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ. ಆ ಹೋರಾಟದ ಮರದಿವಸ ಸಮಯವನ್ನು ಕೇಳ್ತೀವಿ. ಈಗಾಗಲೇ ನಾನು ಹರೀಶ್ ಪುಂಜ ಅವರು ಮತ್ತು ಸಿಬಿಐ ಆದ ಕೂಡಲೇ ಬಿಜೆಪಿ ನಿಲುವು ಸ್ಪಷ್ಟ ಇದೆ. ಸಿಬಿಐ ಏನು ಹೊರಬಂತು ತನಿಖೆಯ ತೀರ್ಪು ತಕ್ಷಣ ನಮ್ಮ ಶಾಸಕರಾಗಿರ್ತಕ್ಕಂಥ ಬೆಳ್ತಂಗಡಿ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜ ಮತ್ತು ಪ್ರತಾಪ್ ಸಿಂಹ ನಾಯಕರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ಮರು ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಮತ್ತು ಇದಕ್ಕೆ ನ್ಯಾಯ ಕೊಡಬೇಕು ಆ ಕುಟುಂಬಕ್ಕೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಮೊದಲಿಗೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವನ್ನು ಅವತ್ತೇ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಬಾರಿ ನಾವು ಎರಡೂ ಜಿಲ್ಲೆಯ ಶಾಸಕರನ್ನು ಒಳಗೊಂಡ ನಿಯೋಗ ಮತ್ತೊಂದು ಸಾರಿ ಮುಖ್ಯಮಂತ್ರಿಗಳನ್ನು ಬೇಡಿಕೆ. ನೋಡಿ, ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ತನಿಖೆಯ ಪೂರ್ಣ ಹಂತಗಳು, ಯಾಕಂದ್ರೆ ಸಿಬಿಐವರೆಗೆ ಹೋಗಿ ಇವತ್ತು ಆರೋಪಿಗಳು ಯಾರು ಅಂತ ಆಗಿಲ್ಲ. ಹಾಗೆ ಈ ಆರೋಪಿಗಳು ಯಾರು ಅಂತ ಸ್ಪಷ್ಟ ಆಗಲ್ಲ. ಇನ್ನೂ ಆರೋಪಿಗಳ ಯಾರು ಅಂತ ಆಗಲಿಲ್ಲಲ್ಲ. ಈಗ ಬಂಧಿತ ಆಗಿರ್ತಕ್ಕಂಥವ್ರ ಮೇಲೆ ಬಿಡುಗಡೆ ಆಗಿದೆ, ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ನೋಡಿ, ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಿದೆ, ಆ ಕುಟುಂಬಕ್ಕೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಯಾರನ್ನೇ ಟಾರ್ಗೆಟ್ ಮಾಡ್ತಕ್ಕಂಥ ವಿಷಯ ಇಲ್ಲ. ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಆ ಸೌಜನ್ಯರಿಗೆ ನ್ಯಾಯನು ಸಿಗಬೇಕು, ಅವಳ ಆತ್ಮಕ್ಕೆ ಏನು ಶಾಂತಿ ಸಿಗಬೇಕು, ಅದಕ್ಕೋಸ್ಕರ ನಮ್ಮ ಹೋರಾಟ. ನೋಡಿ, ಬೇರೆ ಬೇರೆ ರೀತಿಯ ಹೋರಾಟಗಾರರು ಅವರವರ ಹೋರಾಟಗಳನ್ನು ಮಾಡಬಹುದು.
भारतीय जनता पार्टी स्पष्ट है वे तीर्मानदल सौजन्य कुटुंब के न्याय सिगबेकु अदक्कोस्कर अदरल्ली यारे इद्दरू समेत पूर्णवागिरतक्कंत तनिखे आगबेकु मरु तनिखे आगबेकु।